ನಾಳಿನ ಸಮಸ್ತ ಜನರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನ ಕೊರೋನಾ ನಡುವೆನೇ ವರಮಹಾಲಕ್ಷ್ಮಿ ಹಬ್ಬ ಹೇಗಿದೆ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಯಾವ ರೀತಿಯಾಗಿ ನಡೆಯತಾ ಇದೆ ಜನಕ್ಕೆ ಭಯ ಇದೆಯಾ ದೂರವಾಗಿದೆಯಾ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ನಾಡಿನಾದ್ಯಂತ ಆಚರಣೆ ಮಾಡಲಾಗ್ತಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ कोरोना नडुवे हब्बद खरीदी जोर आगे नडेदिदे वरमहालक्ष्मी हब्बक्के हूवु हण्णु खरीदी भर्जरी भराटे इरुवंतद्दु शारीरिक अंतरवन्न मर्तिदारे खरीदियल्लि बिजी आगिदारे जन वरमहालक्ष्मी हब्ब इदे निन्नेयिंदलू कूड खरीदिया भराटे जोरागि नडेयता इरुवंतद्दु मार्केट गळल्लि जन जात्रने सेरिद्दारे अंतर एल्ल कंप्लीट आगि मायागि होगिबिट्टिदे सोशियल डिस्टेंस अन्नोदु शारीरिक अंतरवन्न कायदुकोळ्ळदे जनरु ओडाटवन्न माड्ता इद्दारे हूवु हण्णु खरीदिगे मुगिबिद्दिद्दारे जन निन्नेनू कूड निमगे तोरिस्ता इद्वि याव रीतियागि बेंगळूरिनल्लि अदरल्लू स्पेशली दोड्ड दोड्ड मार्केट गळल्लंतू ओडाडलिक्के ಜಾಗನೇ ಇಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ನಮ್ಮ ಮೈಸೂರಿನ ಮಾರುಕಟ್ಟೆಗಳಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಜನರಿಲ್ಲ ಹೂವು ಹಣ್ಣು ಕೊಳ್ಳಕ್ಕೆ ಬರ್ತಾ ಇಲ್ಲ ಜನ ಅಲ್ಲಿನ ಜನರಿಗೆ ಇನ್ನು ಕೂಡ ಭಯ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತು ಒಂದ ಕಡೆ ಜನ ಜಾಸ್ತಿ ಇರ್ತಾರೆ ಯಾಕೆ ಬೇಕು ಸುಮ್ಮನೆ ಹಬ್ಬ ಆಚರಣೆ ಮಾಡದೆ ಹೋದ್ರು ಪರವಾಗಿಲ್ಲ ಅಥವಾ ಸಿಂಪಲ್ ಆಗಿ ಮಾಡಿದ್ರು ಪರವಾಗಿಲ್ಲ ಸುಮ್ಮನೆ ಈ ಕೊರೋನಾ ಹಚ್ಚಿಕೊಳ್ಳೋದು ಯಾಕೆ ಅನ್ನುವ ರೀತಿಯಲ್ಲಿ ಮೈಸೂರಿನ ಜನ ಅಷ್ಟಾಗಿ ಮಾರುಕಟ್ಟೆಗೆ ಮುಗಿಬಿದಿಲ್ಲ ದೇವರಾಜ ಮಾರುಕಟ್ಟೆಯಲ್ಲಿ ಬೆಳ್ಳಣ್ಣಿಕೆಷ್ಟು ಜನ ಕಾಣಿಸಿಕೊಂಡ್ರು ಆದರೆ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಂತೂ ಜನ ಜಾತ್ರನೇ ಸೇರಿತು ಮೈಸೂರಿನ ಮಾರುಕಟ್ಟೆಗಳಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಜನರಿಲ್ಲ ಹೂವು ಹಣ್ಣು ಕೊಳ್ಳಕ್ಕೆ ಬರ್ತಿಲ್ಲ ಜನ ದೇವರಾಜ ಮಾರುಕಟ್ಟೆಯಲ್ಲಿ ಬೆಳ್ಳಣ್ಣಿಕೆಷ್ಟು ಜನ ಇದ್ದಾರೆ ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ ಎಸ್ ಗುಡ್ ಇದು ಏಕೆಂದ್ರೆ ಹಬ್ಬದ ಆಚರಣೆಯ ಸಡಗರದ ಮಧ್ಯೆ ಸುಮ್ಮನೆ ಕೊರೋನಾಕ್ಕೆ ಯಾಕೆ ತಗಲಾಕೋಬೇಕು ಅನ್ನೋದು ಕೂಡ ಜನರಲ್ಲಿ ಭಯ ಇರುವಂತದ್ದು ಏಕೆಂದ್ರೆ ಹೋದಂತ ಸಂದರ್ಭದಲ್ಲಿ ಸುಮ್ಮನೆ ಜನ ಮುತ್ತಿಕೊಂಡಿರ್ತಾರೆ ಅಲ್ಲಿ ಹೋಗಿ ಕೊರೋನಾ ಯಾಕೆ ಹಚ್ಚಿಕೊಂಬೇಕು ಮತ್ತೆ ಅದಕ್ಕೆ ಯಾಕೆ ನಳಾಡಬೇಕು ಹಬ್ಬವನ್ನ ಸಿಂಪಲ್ ಆಗಿ ಮಾಡಿದ್ರು ಪರವಾಗಿಲ್ಲ ಈ ವರ್ಷ ಅನ್ನುವ ರೀತಿಯಲ್ಲಿ ಮನಸ್ಥಿತಿ ಇದೆ ಅದೇ ರೀತಿಯಾಗಿ ಇದ್ರೆ ಒಳ್ಳೆದು ಏಕೆಂದ್ರೆ ಸುಮ್ಮನೆ ಹೋಗಿ ಸಿಕ್ಕಾಕೊಂಡು ಅಲ್ಲಿ ಯಾರ್ಗೋ ಕೊರೋನಾ ಬಂದಿದ್ದು ಇವರು ಹಚ್ಚಿಕೊಂಡು ಬಂದು ಮತ್ತೆ ಸುಮ್ಮನೆ ನಳಾಡಬೇಕಾಗುತ್ತೆ मैसूर नम प्रतिनिधि पुट्टप्प नेर संपर्क जॉयन आगे एस पुट्टप्प नोड़ता स्पेशली वरमहालक्ष्मी हब्ब अल्ला कड़ू कूड़ा भर्जरी जोर बेंगलूरिन मारुकट्टेगळल्लंतू कालिडलिक्के जाग इल्ल अष्टोंदु संख्येयल्लि जन सेर्ता इद्दरु मैसूरु मारुकट्टेयल्लि एल्लो ओंदु कडे मैसूरिन जन एच्चेत्तुकोंडंते कानिस्ता इदे ಖಂಡಿತವಾಗಿ ಪೃಥ್ವಿರಾಜ್ ಮೈಸೂರಿನಲ್ಲಿ ಕೆಲವೊಂದು ಕಡೆ ಜನರು ಎಚ್ಚೆತ್ತುಕೊಂಡಿದ್ದಾರೆ ಆದರೆ ಇನ್ನೂ ಕೆಲವೊಂದು ಕಡೆ ಜನ ಎಚ್ಚೆತ್ತುಕೊಂಡಿಲ್ಲ ಯಾಕಂದ್ರೆ ಮೈಸೂರಿನ ಪ್ರಸಿದ್ಧ ದೇವರಾಜ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡಲಾಗಿದೆ ಅದಾದ ಈಗ ಜೆಕೆ ಮೈದಾನದಲ್ಲಿ ಹೂವಿನ ಮಾರುಕಟ್ಟೆಯನ್ನ ತಾತ್ಕಾಲಿಕವಾಗಿ ತೆರೆಯಲಾಗಿದೆ ನಾವೀಗ ಜೆಕೆ ಮೈದಾನದ ಹೂವಿನ ಮಾರುಕಟ್ಟೆ ಮುಂಭಾಗದಲ್ಲಿದ್ದೇವೆ ನೀವು ದೃಶ್ಯಗಳು ಸಹ ನೋಡಬಹುದು ಹೂವಿನ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರವನ್ನ ಮರೆತಂತ ಸಾರ್ವಜನಿಕರು ಭರ್ಜರಿಯಾಗಿ ಹೂವಿನ ಖರೀದಿಯಲ್ಲಿ ಬಡಗ ತೊಡಗಿಕೊಂಡಿದ್ದಾರೆ ಇಡೀ ಜೆಕೆ ಮೈದಾನ ತುಂಬೆಲ್ಲ ಜನರಿದ್ದಾರೆ ಹೂವು ಹಣ್ಣು ಎಲೆ ಅಡಿಕೆ ಮಾವಿನ ಸೊಪ್ಪು ಸೇರಿದಂತೆ ವಿವಿಧ ಹಬ್ಬಕ್ಕೆ ಬೇಕಾದಂತ ಪರಿಕರ ಪದಾರ್ಥಗಳನ್ನು ಇಲ್ಲಿ ಕೊಂಡುಕೊಳ್ಳೋದಕ್ಕೆ ಇಲ್ಲೆಲ್ಲರೂ ಸಹ ಸಾರ್ವಜನಿಕರು ಮುಂದಾಗಿದ್ದಾರೆ ಹಾಗಾಗಿ ಪ್ರಮುಖವಾಗಿ ದೇವರಾಜ ಮಾರುಕಟ್ಟೆಯಲ್ಲಿ ಇಷ್ಟೊಂದು ಜನಸಂದಣಿ ಆದರೆ ಕೊರೋನಾ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೊರೋನಾವನ್ನ ನಿಯಂತ್ರಣ ಮಾಡೋದಕ್ಕೆ ಬೃಹತ್ ಮೈದಾನಕ್ಕೆ ಹೂವಿನ ಮಾರುಕಟ್ಟೆಯನ್ನು ಶಿಫ್ಟ್ ಮಾಡಲಾಗಿತ್ತು ಈ ಇಡೀ ಬೃಹತ್ ಮೈದಾನದಲ್ಲಿ ಸಾಕಷ್ಟು ರೀತಿಯಲ್ಲಿ ವ್ಯಾಪಾರ ವಹಿವಾಟು ನಡೆಯತಾ ಇದೆ ಅದರ ಜೊತೆಯಲ್ಲಿ ಸಾರ್ವಜನಿಕರು ಸಹ ಸಾಮಾಜಿಕ ಅಂತರವನ್ನು ಮಾಡಿದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ಹೇಳಿ ವ್ಯಾಪಾರ ಹೇಗಿದೆ ಸರ್ ವ್ಯಾಪಾರ ಪರವಾಗಿಲ್ಲ ನಾವು ಮಾರ್ಕೆಟ್ ನಡೆ ವ್ಯಾಪಾರ ಇಲ್ಲಿ ನಡೆಯತಾ ಇಲ್ಲ ಸ್ವಲ್ಪ ತೊಂದರೆ ಆಗಿದೆ ಈಗ ಕೊರೋನಾ ನಿಯಂತ್ರಣಕ್ಕೋಸ್ಕರ ನಾವು ಎಲ್ಲದಕ್ಕೂ ಸಹಕರಿಸಬೇಕು ಅದಕ್ಕೋಸ್ಕರ ಒಟ್ಟಿನಲ್ಲಿ ವ್ಯಾಪಾರ ನಮ್ಮ ಮಾರ್ಕೆಟಿನ ವಹಿವಾಟು ಇಲ್ಲಿ ಇಲ್ಲ ಆದರೂ ಇಲ್ಲಿ ನಮ್ಮ ಈ ಕೊರೋನಾ ನಿಯಂತ್ರಣಕ್ಕೋಸ್ಕರ ನಾವು ವ್ಯಾಪಾರಕ್ಕೆ ಇದೆಲ್ಲ ಅನುಕೂಲ ಮಾಡ್ಕೊಂಡಿರೋದಕ್ಕಿಂತ ಹೇಗೂ ವ್ಯಾಪಾರ ನಡೀತಾ ಇದೆ ಸ್ವಲ್ಪ ಮೊದಲು ದೇವರಾಜ ಮಾರ್ಕೆಟ್ ಹತ್ರ ಮಾಡ್ತಾ ಇದ್ದೆ ಶಿಫ್ಟ್ ಆಗಿದೆ ಜನ ಬರ್ತಾ ಇದ್ದಾರೆ ನಿಮ್ಮ ರೆಗ್ಯುಲರ್ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಹೇಗೆ ಅಂದ್ರೆ ಈಗ ನಾವು ಎಲ್ಲೆಲ್ಲ ಅಂಗಡಿ ಮಡಗಿದ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಗೊತ್ತಾಗ್ತಾ ಇಲ್ಲ
ಆದರೂ ಒಂದು ನಿಯಂತ್ರಣದಲ್ಲಿ ವ್ಯಾಪಾರ ನಡೀತಾ ಇದೆ. ನಮ್ಮ ಮಾರ್ಕೆಟಿನ ವ್ಯಾಪಾರ ಇಲ್ಲಿ ವಹಿವಾಟು ಕಮ್ಮಿ ಆಗಿದೆ. ಈಗ ನಮ್ಮ ಮಾಮೂಲಿ ಕಸ್ಟಮರ್ಗಳು ನಮ್ಮ ಅಂಗಡಿಗಳಿಗೆ ಬರ್ತಾರೆ. ಇಲ್ಲಿ ನಮ್ಮ ನಮ್ಮ ಅಂಗಡಿ ಎಲ್ಲಿದೆ ಅಂತ ಜನಗಳಿಗೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ನಮ್ಮದೇ ನಾವೇ ಎಲ್ಲ ಕೂತಿರ್ತೀವಿ, ಜನ ಎಲ್ಲ ಬಂದಿರ್ತಾರೆ. ಆಲ್ಮೋಸ್ಟ್ ನಮ್ಮ ಮಾಮೂಲಿ ಕಸ್ಟಮರ್ ಬರಲ್ಲ, ಎಲ್ಲಿ ಸಿಕ್ತೋ ಅಲ್ಲಿ ತಗೊಂಡು ಹೋಗ್ತಾರೆ. ಆಗ ನಮ್ಮ ಮಾರ್ಕೆಟ್ ಆದರೆ ನಮ್ಮ ನಮ್ಮ ಕಸ್ಟಮರ್ಗಳು ಅವ್ರವ್ರ ಅಂಗಡಿಗೆ ಬರ್ತಾರೆ, ಅಲ್ಲಿ ನಮ್ಮ ಒಂದು ಗ್ರಿಪ್ ಇರ್ತದೆ. ಇಲ್ಲಿ ಏನಾದರೂ ಈಗ ಕೊರೋನಾ ನಿಯಂತ್ರಣಕ್ಕೋಸ್ಕರ ಎಲ್ಲ ಜನಕ್ಕೆ ಒಳ್ಳೇದಕ್ಕೋಸ್ಕರ ಇಲ್ಲಿ ಮಾಡಿದ್ರಿಂದ ಒಳ್ಳೇದು ಅನುಕೂಲ ಆಗಿದೆ. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಜನಗಳಿಗೆಲ್ಲ ಅನುಕೂಲ ಆಗಿದೆ. ಸ್ವಲ್ಪ ವ್ಯಾಪಾರದಲ್ಲಿ ತೊಂದರೆ ಆಗಿದೆ ಅಷ್ಟೇ. ಎಸ್, ಇದು ವ್ಯಾಪಾರಸ್ಥರು ಮಾತ್ರ, ಇಲ್ಲಿ ಸಾರ್ವಜನಿಕರು ಇದ್ರೆ ಅವ್ರಿಗೆ ಮಾತಾಡ್ಸಾರ ಸರ್? ನೀವು ಮಾಸ್ಕೇ ಹಾಕಿಲ್ಲ, ಬಂದ್ಬಿಟ್ಟಿದ್ದೀರಾ, ಇಷ್ಟೊಂದು ಜನ ಇದಾರೆ, ಕೊರೋನಾ ಭೀತಿ ನಡುವೆ ವ್ಯಾಪಾರ ಮಾಡ್ತಾರೆ, ಹೇಗೆ ಇದೆ? ಖಂಡಿತ ಇದೇ ಜವಾಬ್ದಾರಿ ಇದೆ, ತೆಗೆದು ಹಾಕೊಳ್ತಾ ಇದ್ದೀನಿ. ಹೆಂಗಿದೆ ಸರ್, ಏನು ಮಾರ್ಕೆಟಿಗೆ ಬಂದಿದ್ದೀರ ಸರ್? ಹಬ್ಬ ಜೋರ ಹಬ್ಬ ಸರ್, ಸರ್ ಜೋರ ಹಬ್ಬ ಹೇಗಿದೆ ಸರ್? ಹಬ್ಬ ನಡೀತಾ ಇದೆ ಸರ್, ಏನು ಮಾಡೋಂಗಿಲ್ಲ. ಹಬ್ಬ ಮಾಡಲಾರ್ದು ಪರಿಸ್ಥಿತಿ ಬಂದಿದೆ. ಹಿಂದಿನ ಹಿಡಿಕೊಂಡು ಮಾಡ್ಕೊಂತ ಮಾಡಬೇಕು. ಈ ಕೊರೋನಾ ಅಂತ ಬಂದ್ಬಿಟ್ಟು ಜನಗಳಿಗೆಲ್ಲ ಭಾಳ ಎದುರಿಸ್ಕೊಂಡು ಭಯ ಪಾಪ ವ್ಯಾಪಾರದವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಇವತ್ತು ಜೀವನ ಮಾಡೋದ್ರೆಲ್ಲ ತೊಂದರೆ ಆಗಿದೆ. ಆದರೂ ಇವ್ರದ್ದೇ ಮಾಡಲೇಬೇಕನ್ನೋ ಪರಿಸ್ಥಿತಿ ಜನಗಳು ಮಾಡ್ತಾ ಇದ್ದಾರೆ. ಏನೋ ನಡೀಬೇಕನ್ನೋ ದೇವ್ರು ಬಿಡಬೇಕನ್ನೋ ವಿಶ್ವಾಸದಲ್ಲಿ ಆರೋಗ್ಯ ಕೊಡಲಿ ಭಗವಂತ. ಕೊರೋನಾವನ್ನು ಒಂದು ಬಂದಿರೋ ಇದನ್ನು ತೊಡಲಿ, ಚಾಮುಂಡೇಶ್ವರಿ ಮೈಸೂರು ಮಹಾರಾಜಲ್ಲಿ ಇದ್ದಂಥದ್ದು ಈ ಕೊರೋನಾ ಒಂದು ತೊಡಲಿ ಅಂತ ಎಲ್ಲ ಜನ ಬೇಡ್ಕೊಂಡು ಇವತ್ತು ಹಬ್ಬ ಅಂತ ನಡೆಸ್ತಾ ಇದೆ. ಕೇಸ್ಗಳೆಲ್ಲ ಜಾಸ್ತಿ ಆಗ್ತದೆ, ಮಾರ್ಕೆಟ್ ಎಲ್ಲ ಶಿಫ್ಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಸರ್? ನಿಜ ಸರ್, ಯಾಕೆ ಮಾರ್ಕೆಟ್ ಜನಗಳು ಕೊರೋನಾ ಅಂತ ಭಯ ಭೀತಿ ಪಡಬೇಕು ಪರಿಸ್ಥಿತಿ, ಆ ದೇವ್ರನ್ನ ಬೇಡಲೇಬೇಕಲ್ಲ. ಎಷ್ಟೋ ಜನ ಏನು ಮಾಡ್ತಾ ಇದಾರೆ ಅಂದರೆ ಚಾಮುಂಡೇಶ್ವರಿ ಬೇಡ್ಕೊಂಡು ಕೊರೋನಾ ಒಂದು ಹೋಗ್ಲಿ ಅಪ್ಪ ಅನ್ನೋದು ಉದ್ದೇಶಕ್ಕೋಸ್ಕರ ದೇವ್ರ ಪೂಜೆ ಮಾಡ್ತಾ ಇದಾರೆ ಸರ್. ಆಧಾರದಲ್ಲಿ ಪೃಥ್ವಿರಾಜ್, ಇದು ಇಲ್ಲಿರುವಂತಹ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರ ಅಭಿಪ್ರಾಯ. ವ್ಯಾಪಾರಸ್ಥರು ನಮಗೆ ವ್ಯಾಪಾರ ಕಡಿಮೆ ಆಗಿದೆ ಆದರೂ ಪರವಾಗಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿರೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾರ್ವಜನಿಕರು ಹಬ್ಬವನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿದ್ದೀವಿ. ಕೊರೋನಾನ ಓಡಿಸುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ಹಬ್ಬವನ್ನು ಮಾಡ್ತಿದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಪೃಥ್ವಿರಾಜ್. ಇದು ಮೈಸೂರಿನ ಮಾರ್ಕೆಟ್ನ ಪರಿಸ್ಥಿತಿ. ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮ ಎಲ್ಲ ಡೀಟೇಲ್ಸ್ಗಾಗಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದ್ದಾವೆ. ಆದರೆ ನಿರೀಕ್ಷೆ ಮಟ್ಟದಲ್ಲಿ ಭಕ್ತರು ದೇವಸ್ಥಾನಗಳಿಗೆ ಬರ್ತಾ ಇಲ್ಲ. ಬೆಂಗಳೂರಿನ ದೇವಸ್ಥಾನಗಳ ಪರಿಸ್ಥಿತಿಯನ್ನು ಕೂಡ ತೋರಿಸ್ತೀವಿ, ಯಾವ ರೀತಿಯಾಗಿದೆ ಅಂತ. ಸಾಕಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಮುಂಚೆ ಬರ್ತಾ ಇದ್ರಲ್ಲ ಜನ, ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ದೇವರ ದರ್ಶನವನ್ನ ಪಡ್ತಾ ಇದ್ರಲ್ಲ, ಆ ರೀತಿಯಾದಂತಹ ಒಂದು ಭಕ್ತರ ಸಂಖ್ಯೆ ಈಗ ಗಣನೀಯವಾಗಿ ಕಡಿಮೆ ಆಗಿದೆ. ಸ್ವಲ್ಪ ಮಟ್ಟಿಗೆ ಕೊರೋನಾ ದೊಡ್ಡ ಮಟ್ಟದಲ್ಲೇ ಭಯವನ್ನು ಹುಟ್ಟಿಸಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಮೂರು ಜಿಲ್ಲೆಗಳ ಮಾಹಿತಿಯನ್ನ ನೀಡ್ತೀವಿ, ಗ್ರೌಂಡ್ ರಿಪೋರ್ಟ್ ಅನ್ನ. ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಬೆಂಗಳೂರು ಮಂಗಳೂರು ಹುಬ್ಬಳ್ಳಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಬೆಂಗಳೂರಿನ ಪ್ರಸಿದ್ಧ ದೇವಾಲಯದಲ್ಲಿ ಒಂದಾಗಿರುವಂತಹ ಬನಶಂಕರಿ ದೇವಾಲಯದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್, ಹಾಗೆ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್, ಈ ಮೂವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲದಾಗಿ ಬೆಂಗಳೂರಿಗೆ ಹೋಗೋಣ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮಂಜು, ಪ್ರಸಿದ್ಧ ದೇವಾಲಯ ಬನಶಂಕರಿ ದೇವಸ್ಥಾನ, ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು, ಬಟ್ ಈ ಬಾರಿ ಕೊರೋನಾದ ಭಯ ಆತಂಕ ಯಾವ ರೀತಿಯಾಗಿ ಮನೆ ಮಾಡಿದೆ, ಇನ್ನ ದೇವಸ್ಥಾನದಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ. ಖಂಡಿತ ಪೃಥ್ವಿ, ಬೆಂಗಳೂರು ನಗರದಲ್ಲಿ ಒಂದು ಕಡೆ ಕೊರೋನಾದ ಭಯ ಜನರಲ್ಲಿದ್ರೆ ಮತ್ತೊಂದು ಕಡೆ ಹಬ್ಬವನ್ನು ಕೂಡ ಅಷ್ಟೇ ಆಚರಣೆ ಮಾಡಲು ಮುಂದಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪ್ರಸಿದ್ಧ ದೇವಾಲಯಗಳ ಪೈಕಿ ಬನಶಂಕರಮ್ಮನ ಟೆಂಪಲ್ ಕೂಡ ಒಂದು. ನೀವು ಇಲ್ಲಿಯೂ ಕೂಡ ನೀವು ನೋಡ್ತಾ ಇರಬಹುದು, ಒಂದು ಕಡೆ ಕೊರೋನಾದ ಭಯ ಇದ್ರೂ ಕೂಡ ಅಷ್ಟೇ ಜನರೆಲ್ಲೋ ಒಂದು ರೀತಿ ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ಇವತ್ತು ದೇವರ ಒಂದು ದರ್ಶನಕ್ಕೆ ಬಂದಿದ್ದಾರೆ. ಮುಂಜಾನೆಯಿಂದಲೂ ಕೂಡ ಅಷ್ಟೇ ಬನಶಂಕರಮ್ಮ ಟೆಂಪಲ್ನಲ್ಲಿ ದೇವರ ಒಂದು ದರ್ಶನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಂದಂತಹ ಪ್ರತಿಯೊಬ್ಬ ಜನರಿಗೂ ಕೂಡ ಅಷ್ಟೇ ಮೊದಲನೇದಾಗಿ ಒಂದು ಟೆಂಪರೇಚರ್ ಚೆಕಪ್ ಅನ್ನ ಹೊರಭಾಗದಲ್ಲೇ ಮಾಡ್ತಾ ಇದ್ದಾರೆ. ಟೆಂಪರೇಚರ್ ಚೆಕಪ್ ಆದಂತಹ ಬಳಿಕ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿರಬೇಕು. ಹೀಗೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿದಂತಹ ಬಳಿಕ ಮಾತ್ರ ಈ ಒಂದು ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಿರುವಂತಹದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬನಶಂಕರಮ್ಮ ಟೆಂಪಲ್ ಅಂದ್ರೆ ಸಾಗರೋಪಾದಿಯಲ್ಲಿ ಜನರು ಕೂಡ ಬರ್ತಿದ್ರು,
ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕ್ಯೂ ನಿಲ್ತಿದ್ರು ಬೇರೆ ಒಂದು ಕೊರೋನಾ ಇಲ್ಲದಂತ ದಿನಗಳಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಮುಂಜಾನೆ 5 ಗಂಟೆಯಿಂದಲೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುತ್ತಿದ್ರು ಆದರೆ ನೀವು ಇವತ್ತು ನೋಡ್ತಾ ಇರಬಹುದು ಕೇವಲ ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ಜನರು ಬರ್ತಿರುವಂತದ್ದು ಅಂದ್ರೆ ಇದನ್ನು ನೋಡ್ತಿದ್ರೆ ಎಲ್ಲೋ ಒಂದು ರೀತಿ ಕೊರೋನಾದ ಭಯ ಬೆಂಗಳೂರು ನಗರದಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ದೇವಾಲಯಗಳು ಕೂಡ ಅಷ್ಟೇ ಹೋಗೋದಕ್ಕೆ ಜನ ಭಯಪಡುವಂತ ಸ್ಥಿತಿ ಇವತ್ತು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಟೆಂಪಲ್ ಸಾಕಷ್ಟು ಪ್ರಸಿದ್ಧಿಯಾಗಿರುವಂತ ಟೆಂಪಲ್ ಮುಂಜಾನೆ 5 6 ಗಂಟೆಗೆ ಏನು ಸಾವಿರಾರು ಸಂಖ್ಯೆಯಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಕ್ಯೂಗಳು ಇರ್ತಿದ್ವು ಇಲ್ಲೊಂದು ಸಾಲುಗಟ್ಟಿಯನ್ನು ಬರೋದಕ್ಕೆ ಅವಕಾಶ ಇದೆ ಎಲ್ಲವೂ ಕೂಡ ಅಷ್ಟೇ ಖಾಲಿ ಖಾಲಿಯಾಗಿರುವಂತದ್ದು ಇದೆಲ್ಲವೂ ಕೂಡ ಅಷ್ಟೇ ಫಿಲ್ ಆಗ್ತಾ ಇತ್ತು ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ನಿಲ್ಲೋಕೆ ಕೂಡ ಆಗದಂತಹ ಒಂದು ಇಲ್ಲಿ ಪರಿಸ್ಥಿತಿ ಉದ್ಭವ ಆಗ್ತಿತ್ತು ಆದ್ರೆ ಕೊರೋನಾದ ಭಯ ಇರುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲವೂ ಕೂಡ ಅಷ್ಟೇ ಖಾಲಿ ಖಾಲಿಯಾಗಿದೆ ಎಲ್ಲೋ ಒಂದು ರೀತಿ ಕೇವಲ ನೂರಾರು ಸಂಖ್ಯೆಯಲ್ಲಿ ಮಾತ್ರ ಭಕ್ತಾದಿಗಳು ಬಂದು ಒಂದು ದೇವರ ದರ್ಶನವನ್ನು ಪಡ್ಕೊಂಡಂತ ಬಿಟ್ರೆ ಉಳಿದಂತೆ ಎಲ್ಲವೂ ಕೂಡ ಅಷ್ಟೇ ಖಾಲಿ ಖಾಲಿಯಾಗಿದೆ ಜೊತೆಗೆ ಈ ಒಂದು ದೇವಾಲಯದ ಆವರಣದಲ್ಲಿ ಕೂಡ ಅಷ್ಟೇ ಯಾರೂ ಜನರಿಲ್ಲದೆ ಎಲ್ಲೋ ಒಂದು ರೀತಿ ಇವತ್ತು ದೇವರ ದರ್ಶನ ಪಡ್ಕೊಳ್ಳೋಕೆ ಕೂಡ ಅಷ್ಟೇ ಬೆಂಗಳೂರು ನಗರಕ್ಕೆ ಸಾಕಷ್ಟು ಜನ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂಥದ್ದು ನಿಜಕ್ಕೂ ಕೂಡ ಅಷ್ಟೇ ಈ ಒಂದು ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಈ ಒಂದು ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಜನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಕೂಡ ಅಷ್ಟೇ ಬಹುತೇಕ ಅವರವರ ಮನೆಗಳಲ್ಲಿ ಇದ್ಕೊಂಡು ಆಚರಣೆಯನ್ನು ಮಾಡ್ತಿದ್ದಾರೆ ಬಿಟ್ಟರೆ ದೇವಾಲಯಕ್ಕೆ ಬಂದು ಯಾರೊಬ್ಬರು ಕೂಡ ಅಷ್ಟೇ ದೇವರನ್ನ ದರ್ಶನ ಪಡ್ಕೊಳ್ಳುವಂತಹ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಮುಂದಾಗ್ತಿಲ್ಲ ಅನ್ನುವಂಥದ್ದು ಇಲ್ಲಿನ ಒಂದು ಚಿತ್ರಣ ಪೃಥ್ವಿ ಇದು ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಬನಶಂಕರಿಯಲ್ಲಿ ಕಂಡುಬಂದಂತಹ ದೃಶ್ಯ ಹುಬ್ಬಳ್ಳಿಗೆ ಹೋಗೋಣ ಅಲ್ಲೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ ಪರಶುರಾಮ್ ನೋಡ್ತಾ ಇದ್ವಿ ಬೆಂಗಳೂರಿನ ಪ್ರಸಿದ್ಧ ದೇವಾಲಯದಲ್ಲೇ ಭಕ್ತರು ತುಂಬಾ ವಿರಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಹೇಗಿದೆ ಅಂತ ನಿಜ ಪೃಥ್ವಿರಾಜ್ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ನಗರದ ಪ್ರಮುಖ ದೇವಸ್ಥಾನಗಳಲ್ಲಿ ಮಹಾಲಕ್ಷ್ಮಿಗೆ ಈಗಾಗಲೇ ಹೂವು ತಳಿರು ತೋರಣಗಳಿಂದ ಶೃಂಗರಿಸಿ ಪೂಜೆಯನ್ನ ಮಾಡಲಾಗ್ತಾ ಇದೆ ಭಕ್ತರು ಕೂಡ ದೇವಸ್ಥಾನಗಳತ್ತ ಆಗಮಿಸಿ ದರ್ಶನವನ್ನು ಪಡಿತಾ ಇದ್ದಾರೆ ಆದರೆ ಭಕ್ತರ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖ ಇರುವುದು ಕಂಡು ಬರ್ತಾ ಇದೆ ನಾನೀಗ ಹುಬ್ಬಳ್ಳಿಯ ಜನತಾ ಬಜಾರ್ನಲ್ಲಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನದ ಬಳಿ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದು ದೇವಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಇನ್ನೊಂದೆಡೆ ಏನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಾಗಿರ್ಬೋದು ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿರಬಹುದಾಗಿರ್ಬೋದು ಜೊತೆಗೆ ಮಾಸ್ಕ್ಗಳನ್ನು ಧರಿಸಿಯೇ ದೇವಸ್ಥಾನಕ್ಕೆ ಬರುವಂತೆ ಈಗಾಗಲೇ ಏನು ದೇವಸ್ಥಾನದ ಅರ್ಚಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಾರ್ವಜನಿಕರು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ ಇನ್ನೊಂದೆಡೆ ಬಂದಂತಹ ಭಕ್ತರಿಗೆ ಏನು ದೇವಸ್ಥಾನದ ಪ್ರವೇಶದ ಬಳಿಯೇ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ಯಾನಿಟೈಸರ್ನ ಕೈಗೆ ಹಚ್ಚಿಕೊಂಡು ನಂತರ ದೇವಿಯ ದರ್ಶನಕ್ಕೆ ಬರಬೇಕಾಗ್ತದೆ ಜೊತೆಗೆ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿಯೇ ದೇವಸ್ಥಾನ ಪ್ರವೇಶ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅರ್ಚಕರು ಕೂಡ ದೇವಿಯ ಅಲಂಕಾರ ಸೇವೆಯಲ್ಲಿ ತೊಡಗಿದ್ದಾರೆ ನಮ್ಮ ಜೊತೆಗೆ ಅರ್ಚಕರಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಇವತ್ತಿನ ದಿನ ವಿಶೇಷ ಏನು ಯಾವ ರೀತಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೇಳಿ ಹೇಳಿ ಅರ್ಚಕರು ಯಾವ ರೀತಿ ಇವತ್ತಿನ ದಿನ ವಿಶೇಷ ಇದೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ದೇವಸ್ಥಾನದಲ್ಲಿ ಅಂತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅಂದರೆ ತನ್ನ ಪತಿ ವಿಷ್ಣು ಕಡೆಯಿಂದ ವರವನ್ನು ಪಡೆಯುತ್ತಿರುವ ಲಕ್ಷ್ಮೀದ ದಿನಾಚರಣೆ ಇವತ್ತು ವರಮಹಾಲಕ್ಷ್ಮಿ ಅಂದರೆ ತನ್ನ ಪತಿ ವರವನ್ನು ಪಡೆಯುತ್ತಿದ್ದ ದಿವಸ ಇವತ್ತು ಇದು ಪೂಜಾ ಹೆಂಗೆ ಮಾಡಬೇಕಪ್ಪ ಅಂತಂದರೆ ತಮ್ಮ ತಮ್ಮ ಮನೆಯಲ್ಲಿ ಇವತ್ತು ಕೂತ್ಕೊಂಡು ಲಕ್ಷ್ಮಿಗೆ ಮೊದಲು ಸ್ನಾನ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿ ದೇವಿಗೆ ಅಲಂಕಾರ ಮಾಡಿ ಆಮೇಲೆ ದೇವಿಗೆ ಹಣ್ಣು ಕಾಯಿ ಏರಿಸಿ ಮುತ್ತೈದೆಯವರಿಗೆ ಏನು ಒಂದು 5 ಮಂದಿಗೆ ಮುತ್ತೈದೆಯವ್ರಿಗೆ ಉಡಿ ತುಂಬಿ ಲಕ್ಷ್ಮೀ ದೇವಿಗೆ ಇವತ್ತು ಪ್ರಾರ್ಥನೆ ಮಾಡಿದೆ ಅಂದರೆ ಇವತ್ತು ಏನ ನಾವು ಏನೇ ವರ ಓಕೆ ಪರಶುರಾಮ ಇದು ಬೆಂಗಳೂರು ಮತ್ತೆ ಹುಬ್ಬಳ್ಳಿಯಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳು ಇನ್ನು ಮಂಗಳೂರಿಗೆ ಹೋಗೋಣ ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಕಿಶನ್ ಹೇಗಿದೆ ಮಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಪೃಥ್ವಿರಾಜ್ ಕಳೆದ ವರ್ಷ ತನಕ ಅಂದ್ರೆ ಈ ವರ್ಷದ ತನಕ ವರಮಹಾಲಕ್ಷ್ಮಿ ಅಂದ್ರೆ ಎಲ್ಲಾ ಸಮಸ್ತರು ಸೇರಿ ಸಾಮೂಹಿಕವಾಗಿ ದೇವಿಯ ಆಚರಣೆಯನ್ನು ಮಾಡ್ತಾ ಇದ್ರು ವ್ರತಾಚರಣೆ ಮಾಡಿ ಒಂದು ರೀತಿಯಾಗಿ ಖುಷಿ ಇತ್ತು ಹಬ್ಬದಲ್ಲಿ ಸಂಭ್ರಮ ಇತ್ತು ಆದ್ರೆ ಈ ಬಾರಿ ಆ ರೀತಿಯ ಸಂಭ್ರಮ ಕಾಣ್ತಾ ಇಲ್ಲ ಯಾಕಂದ್ರೆ ಸಾಮೂಹಿಕ ಆಚರಣೆಗಳು ಜಿಲ್ಲೆಯ ಯಾವುದೇ ಭಾಗಗಳಲ್ಲಿ ಆಗ್ತಾ ಇಲ್ಲ ಕೇವಲ ಲಕ್ಷ್ಮೀ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿದೆ ಹೊರತಾಗಿ ಯಾವುದೇ ರೀತಿಯಾಗಿ ಸಾಮೂಹಿಕವಾಗಿ ಆಚರಣೆಗಳು ನಡೀತಾ ಇಲ್ಲ ನೀವೀಗ ನೋಡ್ತಾ ಇರುವಂಥದ್ದು ಮಂಗಳೂರಿನ PVS ನಲ್ಲಿ ಇರುವಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಪ್ರತಿ ವರಮಹಾಲಕ್ಷ್ಮಿ ಪೂಜೆದಂದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದು ಭಕ್ತರ ದಂಡೆಯಲ್ಲಿ ಬರ್ತಾ ಇತ್ತು ಎಲ್ಲರೂ ಕೂಡ ಸಾಮೂಹಿಕವಾಗಿ ದೇವಿಯ ಆಚರಣೆಯನ್ನು ಮಾಡ್ತಾ ಇದ್ರು ವರಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಮಾಡ್ತಾ ಇದ್ರು ಮಧ್ಯಾಹ್ನ ಹೊತ್ತಿಗೆ ಮಹಾಪೂಜೆ ಕೂಡ ಸಂಪೂರ್ಣವಾಗಿ ನಡೆಯುತ್ತಾ ಇತ್ತು ಆದ್ರೆ ಈ ಬಾರಿ ಕೇವಲ ದೇವಿಗೆ ಮಾತ್ರ ವಿಶೇಷವಾದ
ಆಚರಣೆ ಆಗ್ತಾ ಇದೆ, ವಿಶೇಷವಾದ ಅಲಂಕಾರ ಆಗ್ತಾ ಇದೆ. ಇಲ್ಲಿ ನೀವು ಅರ್ಚಕರು ಕೂಡ ಗಮನಿಸ್ತಾ ಇರಬಹುದು, ಬೆಳಗ್ಗಿನಿಂದ ಕೂಡ ಭಕ್ತರು ಬರ್ತಾ ಇದ್ದಾರೆ, ಆದರೆ ವಿರಳ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಯಾವುದೇ ರೀತಿಯಾಗಿ ಸಾಮೂಹಿಕ ಆಚರಣೆಗಳಿಗೆ ಜಿಲ್ಲಾಡಳಿತ ಅವಕಾಶವನ್ನು ಕೊಟ್ಟಿಲ್ಲ. ಕೇವಲ ಮನೆಯಲ್ಲಿ ಅವರವರ ಮನೆಯಲ್ಲಿ ವ್ರತಾಚರಣೆಯನ್ನು ಮಾಡಬಹುದು, ಪೂಜೆಗಳನ್ನು ಮಾಡಬಹುದು, ಹೊರತಾಗಿ ಸಾಮೂಹಿಕವಾಗಿ ಯಾರಿಗೂ ಕೂಡ ಅವಕಾಶ ಇಲ್ಲ ಅನ್ನೋದನ್ನು ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಕೆಲವೇ ಸೀಮಿತ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ಕೂಡ ಇದೇ ರೀತಿಯಾಗಿರುವಂತೆ, ಯಾಕಂದ್ರೆ ಜಿಲ್ಲೆಯಲ್ಲಿ ಅತಿ ಪ್ರಸಿದ್ಧವಾದಂತಹ ದೇವಿ ದೇವಸ್ಥಾನಗಳಿವೆ. ಪ್ರಮುಖವಾಗಿ ವರಮಹಾಲಕ್ಷ್ಮಿ ಪೂಜೆಯಿಂದ ಅಲ್ಲಿ ಸಂಭ್ರಮ ಇರುತ್ತೆ, ಸಡಗರ ಇರುತ್ತೆ, ಹಬ್ಬ ಬಹಳಷ್ಟು ಜೋರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ. ಆದ್ರೆ ಈ ಬಾರಿ ಕೊರೋನಾದ ಎಫೆಕ್ಟ್ನಿಂದ ಮತ್ತು ಸರ್ಕಾರ ಕೊಟ್ಟಿರುವಂತಹ ಮಾರ್ಗಸೂಚಿಯ ಪರಿಣಾಮವಾಗಿ ಯಾವುದೇ ರೀತಿಯಾಗಿ ಸಾಮೂಹಿಕವಾದ ವ್ರತಾಚರಣೆಗಳು ಮತ್ತು ಆಚರಣೆಗಳು ನಡೆಯುತ್ತೆ ಇಲ್ಲ. ಕೇವಲ ಅತಿ ವಿರಳ ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇವಸ್ಥಾನಗಳಿಗೆ ಬರ್ತಾ ಇದ್ದಾರೆ. ಇಡೀ ದಿನ ಇದೇ ರೀತಿಯಂತಹ ಹಬ್ಬದ ವಾತಾವರಣ ಕೂಡ ಇರುವಂತದ್ದು. ಪೃಥ್ವಿರಾಜ್, ಓಕೆ ಥ್ಯಾಂಕ್ ಯು ಕಿಶನ್, ಹಾಗೆ ಪರಶುರಾಮ್ ಮತ್ತು ಮಂಜುನಾಥ್. ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹುಟ್ಟಿಸಿರುವಂತ ಭಯ ಎಂತದ್ದು ಗೊತ್ತಾ? ಸಂಸ್ಕಾರ ತಿಥಿ ಬಿಡಿ, ಶವನೇ ಬೇಡುವಂತೆ. ಅಪ್ಪ ಅಮ್ಮ ಸಂಬಂಧಿಕರಿದ್ರೂ ಅನಾಥ. ಸೋಂಕಿತರ ಶವ ನೋಡೋಕ್ಕೂ ಸಂಬಂಧಿಕರಿಗೆ ಭಯ, ಶವ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ಬರ್ತಾ ಇಲ್ಲ ಸಂಬಂಧಿಕರು. ಬೆಳಗಾವಿಯಲ್ಲಿ 10% ಜನ ಮಾತ್ರ ಸತ್ತವರ ಸೋಂಕಿತರು ಯಾರು ಸಾವನ್ನಪ್ಪುತ್ತಾರೆ ಅವರ ಶವಗಳನ್ನ ಪಡಿತಾ ಇದ್ದಾರಂತೆ, 10% ಜನ ಮಾತ್ರ. ಈ ಕೊರೋನಾ ಬಂದು ಎಂತೆಂಥ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ ಅಂತ ನಿಮಗೂ ಕೂಡ ಗೊತ್ತಿದೆ. ಮಾನವೀಯತೆ ಅನ್ನೋದು ಮರೆಯಾಗ್ತಾ ಇದೆ, ಸಂಬಂಧಗಳ ಕೊಂಡಿನೇ ಕಳಿಸ್ತಾ ಇರುವಂತದ್ದು. ಅಪ್ಪ ಅಮ್ಮ ಸತ್ರು ಕೂಡ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ, ಮಕ್ಕಳು ಸತ್ತಂತ ಸಂದರ್ಭದಲ್ಲಿ ಅಪ್ಪ ಅಮ್ಮ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಬೇಕಪ್ಪ ಅನ್ನುವ ರೀತಿಯಲ್ಲಿ ದೂರ ಆಗ್ತಾ ಇದಾವೆ ಈ ಎಲ್ಲಾ ಸಂಬಂಧಗಳು ಕೂಡ. ಎಂತ ವಿಪರ್ಯಾಸದ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ನಿಮಗೂ ಕೂಡ ಗೊತ್ತಿದೆ. 90% ಮೃತದೇಹಗಳು ಪಾಲಿಕೆಯಿಂದಲೇ ಅಂತ್ಯಕ್ರಿಯೆ ಆಗ್ತಾ ಇದೆ. ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ 50 ಶವಗಳ ಸಂಸ್ಕಾರ ಈ ರೀತಿಯಾಗಿ ಆಗಿರುವಂತದ್ದು. ಸಂಬಂಧಿಕರು ಬರ್ತಾ ಇಲ್ಲ, ಗೈರು ಹಾಜರಿಯಲ್ಲೇ ಸಿಬ್ಬಂದಿಯಿಂದ ಸಂಸ್ಕಾರವನ್ನ ಮಾಡಲಾಗ್ತಾ ಇದೆ. ಅಂತ್ಯಕ್ರಿಯೆ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡ್ಲಿಕ್ಕೂ ಕೂಡ ಸಂಬಂಧಿಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅನಾಥ ಶವವಾಗಿ ಎಷ್ಟೋ ಜನರ ಅಂತ್ಯಕ್ರಿಯೆ ಅಂತ್ಯ ಸಂಸ್ಕಾರಗಳು ಆಗಿದೆ. ವಾಟ್ಸಪ್ ನಲ್ಲಿ ಒಪ್ಪಿಗೆ ಪತ್ರಕ್ಕೆ ಸಹಿಯನ್ನ ಹಾಕ್ತಾ ಇದ್ದಾರೆ ಸಂಬಂಧಿಕರು, ಅವರ ಸಹಿಯನ್ನ ಹಾಕ್ಸ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಅವ್ರು ಬರೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನೇನ್ ಮಾಡ್ತಾರೆ, ಅಂತ್ಯ ಸಂಸ್ಕಾರವನ್ನ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಪಾಲಿಕೆಯ ಸಿಬ್ಬಂದಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಭಯಕ್ಕೆ ಶವ ಸಂಸ್ಕಾರಕ್ಕೂ ಕೂಡ ಕುಟುಂಬಸ್ಥರು ಬರ್ತಾ ಇಲ್ಲ ಅಂತ ಸ್ಥಿತಿ ನಿರ್ಮಾಣವಾಗಿದೆ ಬೆಳಗಾವಿಯಲ್ಲಿ. 100% ಅಲ್ಲಿ ಕೇವಲ 10% ಜನ ಮಾತ್ರ ಬರ್ತಾ ಇದ್ದಾರಂತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ನೋಡ್ಬಿಟ್ಟಿದ್ವಿ ಈ ಕೊರೋನಾದ ಸಂದರ್ಭದಲ್ಲಿ ಎಂತೆಂಥ ಪರಿಸ್ಥಿತಿಗಳು, ದೃಶ್ಯಾವಳಿಗಳು, ಮಾನವೀಯತೆ ಮರೆ ಆಗ್ತಾ ಇರುವಂಥದ್ದು, ಸಂಬಂಧಗಳ ಕೊಂಡಿನ ಕಳಿಸ್ತಾ ಇರುವಂಥದ್ದು, ನಿಜಕ್ಕೂ ವಿಪರ್ಯಾಸ ಅನ್ಸುತ್ತೆ ಈ ಸುದ್ದಿಗಳನ್ನೆಲ್ಲ ಓದ್ತಾ ಇದ್ರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತಂದ್ರೆ ಕೊರೋನಾ ಮಹಾಮಾರಿ ಭಯ ಎಷ್ಟೊಂದು ಪ್ರಮಾಣದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಅನೇಕ ಜನ ಸಾಯ್ತಾ ಇದಾರೆ. ಏನು ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಈ ಒಂದು ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ಏನು ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. 50 ಜನ ಏನು ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ರೆ ಕೇವಲ 10% ಮಾತ್ರ ಅವರ ಕುಟುಂಬಸ್ಥರು ಬಂದು ಅವರ ಏನು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಮನೆ ಅಂದ್ರೆ ಊರುಗಳಲ್ಲಿ ಅಂತ್ಯಕ್ರಿಯೆ ಮಾಡಿದ್ರೆ. ಉಳಿದಂತೂ ಯಾರು ಸಂಪರ್ಕದಲ್ಲಿ ನಮ್ ಜೊತೆ ಈಗ ಬಸವರಾಜ್ ದಬಾಡಿ ಅವರು, ಬೆಳಗಾವಿ ಪಾಲಿಕೆಯ ಆರೋಗ್ಯಾಧಿಕಾರಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನೋಡ್ತಾ ಇದ್ವಿ ಬೆಳಗಾವಿಯ ಪರಿಸ್ಥಿತಿಯನ್ನ, 100% ಅಲ್ಲಿ 10% ಜನ ಮಾತ್ರ ಬರ್ತಾ ಇದ್ದಾರೆ ಅಂತ್ಯ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಸೋಂಕಿತರದ್ದು ಅಂತ, ವಿಪರ್ಯಾಸ ಅನ್ಸುತ್ತೆ ಇವೆಲ್ಲವೂ. ಸರ್, 10% ಜನರಲ್ಲಿ ಪ್ರಸಂಗಗಳಲ್ಲಿ ಅವರ ಸಂಬಂಧಿಕರು ಬರದೇ ಇರಬೇಕಾದ ವಿಷಯ ನಿಜ ಇದೆ. ಕಾರಣ ಅದಕ್ಕೆ ಕೊರೋನಾದ ಭಯ ಅಂತ ಅಂತಕ್ಕಂಥದ್ದನ್ನ ನಾವು ಕಂಪ್ಲೀಟ್ಲಿ ಆಗಲ್ಲ. ಕೆಲವೊಂದು ಸಾರಿ ಇಲ್ಲಿ ಇವತ್ತಿನ ದಿನ ನಮ್ಮಲ್ಲಿ ಯೂನಿಟ್ ಕುಟುಂಬಗಳಿರೋದ್ರಿಂದ ಅಥವಾ ದುಡಿಯೋಕ್ ಬಂದಾಗ ಇಲ್ಲಿ ಸೆಟ್ಲ್ ಆಗಿರ್ತಾರೆ, ಗಂಡ ತೀರೋದ್ರೆ ಹೆಣ್ಣು ಮಗಳು ಒಬ್ಬಳೇ ಇರ್ತಾಳೆ, ಅವ್ಳಿಗೊಂದು ಚಿಕ್ಕ ಮಗು ಇರ್ತದೆ, ಬರಕ್ಕಾಗಲ್ಲ. ಕೆಲವೊಂದ್ಸಾರಿ ತೀರುವಂತ ಸಂದರ್ಭದಲ್ಲಿ ಇನ್ನೊಬ್ರು ಸದಸ್ಯರಾಗಿರ್ತಾರೆ, ಅದಕ್ಕೂ ಬರೋಕ್ಕಾಗಲ್ಲ. ಸುಮಾರು 1 ಭಯದಿಂದನೂ ಸಹಿತ ಬರೋದಕ್ಕಂತ ಪ್ರಸಂಗ ಹೋಗಿದ್ದಾವೆ ಸರ್.
ಇನ್ನೊಂದ್ ಕಡೆ ಅವರ ಕುಟುಂಬದವರಿಗೂ ಸೋಂಕು ಬಂದ್ಬಿಟ್ಟಿರುತ್ತೆ. ಹೌದು ಸರ್, ಯಾಕಂದ್ರೆ ಮನೆಯವರು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ. ಸಂಬಂಧಿಕರು ಸಹಿತ ಭಯದಿಂದ ಅವ್ರ ಜೊತೆಗೆ ಬರೋಕೆ ಸ್ವಲ್ಪ ಹೆದರ್ತಾ ಇರ್ತಾರೆ. ನಾವು ಪ್ರಥಮವಾಗಿ ಅವ್ರಿಗೆ ಆದ್ಯತೆಯನ್ನ ಕೊಡ್ತೀವಿ. ಇವನ್ ಅವರು ಪ್ರೈಮರಿ ಕಾಂಟ್ಯಾಕ್ಟ್ ಇದ್ರು ಸಹಿತ ಪಿಪಿ ಕಿಟ್ ಹಾಕೊಂಡು ಬಂದು ಮಾಡೋ ಸಲುವಾಗಿ ಅನುಕೂಲ ಮಾಡಿ ಕೊಟ್ಟಿರ್ತೀವಿ. ಆದ್ರೂ ಕೆಲವೊಂದ್ ಸಂದರ್ಭಗಳಲ್ಲಿ ಬರೋಕ್ ಆಗಲ್ಲ. ನಾನ್ ಹೇಳಿದೆಲ್ಲ, ಈಗ ಇರತಕ್ಕಂತ ಕುಟುಂಬಗಳು ಯುನಿಟ್ ಕುಟುಂಬಗಳಿದಾವೆ. ಒಂದು ಹೆಂಡತಿ ಮಗ ಗಂಡ ಅಷ್ಟೇ ಇರ್ತಾರೆ, ಒಂದೇ ಮಗು ಇರ್ತದೆ, ಎರಡೇ ಮಕ್ಕಳು ಇರ್ತಾರೆ. ಅಥವಾ ಕೆಲವೊಂದ್ ಸಂದರ್ಭಗಳಲ್ಲಿ ತಂದೆ ತಾಯಿ ಇಲ್ಲಿರ್ತಾರೆ, ಬೇರೆ ಎಲ್ಲೋ ಕಡೆ ದುಡಿತಾ ಇರ್ತಾರೆ. ಸೊ ಇಂತ ಒಂದ್ ಕೆಲವೊಂದ್ ಸಂದರ್ಭಗಳಲ್ಲಿ ಬರೋಕ್ ಆಗೋದಿಲ್ಲ. ಹಾಗಾಗಿ ಪರವಾಗಿ ಮಹಾನಗರ ಪಾಲಿಕೆ ಪರವಾಗಿ ಜವಾಬ್ದಾರಿ ಹೊರಬೇಕಾಗ್ತದೆ. ಓಕೆ, ಸೊ ಈ ರೀತಿಯ ಪ್ರಕರಣಗಳು ಜಾಸ್ತಿ ಇದಾವೆ ಅನ್ಸುತ್ತೆ ಹಾಗಾದ್ರೆ ಬೆಳಗಾವಿಯಲ್ಲಿ. ಸರ್, ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ ಸರ್, ಈ ಪ್ರಸಂಗ ಬೇರೆ ಕಡೆಗೂ ಇರ್ತದೆ. ಹೌದೌದು, ಎಲ್ಲಾ ಕಡೆನೂ ಇದೆ, ಬಟ್ ಬೆಳಗಾವಿಯಲ್ಲಿ ಸ್ವಲ್ಪ ಅತಿ ಹೆಚ್ಚು ಪ್ರಕರಣಗಳು ಈ ರೀತಿಯಾಗಿ ವರದಿ ಆಗ್ತದವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸರ್ ನನಗೆ ಬೇರೆ ಕಡೆ ಪ್ರಸಂಗದ ಬಗ್ಗೆ ವಿಚಾರ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಹೆಚ್ಚು ಅಲ್ಲ, ಅದಕ್ಕೆ ಬೆಳಗಾವಿ ಪ್ರಸಂಗ ಮಾತ್ರ ಇದಾವೆ ಸರ್, ಬೆಳಗಾವಿಯಲ್ಲಿ ಇದಾವೆ. ಆದ್ರೆ ನಾವು ಅಷ್ಟೇ ಗೌರವದಿಂದ ಅವರ ಅಂತ್ಯಕ್ರಿಯೆಯನ್ನು ಸಹಿತ ನಡೆಸಿಕೊಡ್ತಾ ಇದೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮೃತದೇಹಕ್ಕೆ ಹಗ್ಗ ಕಟ್ಟಿ ಎಳೆದೊಯ್ದಿದ್ದಾರೆ ಸಿಬ್ಬಂದಿ. ಹಗ್ಗದಿಂದ ಶವ ಕಟ್ಟಿ ಗುಂಡಿಗೆ ಇಳಿಬಿಟ್ಟಿರುವಂತದ್ದು ಸಿಬ್ಬಂದಿ. ಬೆಳಗಾವಿಯ ಗೋಕಾಕ್ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ಈ ರೀತಿಯಾಗಿ ಮಾಡಲಾಗಿದೆ. ಈಗಷ್ಟೇ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಬೆಳಗಾವಿಯ ಮಹಾನಗರ ಪಾಲಿಕೆಯವರು ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದ್ ಕಡೆ ಅದೇ ಜಿಲ್ಲೆಯಲ್ಲಿ ಗೋಕಾಕ್ ನಗರದಲ್ಲಿ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಕೊರೋನಾದಿಂದ ಮೃತಪಟ್ಟಿದ್ರು 92 ವರ್ಷದ ಅಜ್ಜ ಒಬ್ರು. ನಗರಸಭೆ ಆರೋಗ್ಯ ಸಿಬ್ಬಂದಿಯಿಂದಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಯಾವ ಸಂಬಂಧಿಕರೂ ಕೂಡ ಬರದಂತ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿರುವಂತದ್ದು, ಬಟ್ ಹೇಗ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಪಿಪಿಇ ಕಿಟ್ ಗಳನ್ನ ಹಾಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಹಗ್ಗದಿಂದ ಎಳ್ಕೊಂಬಂದಿದ್ದಾರೆ, ಆಂಬುಲೆನ್ಸ್ ಹೋಗಿದೆ, ಹಗ್ಗದಿಂದ ಎಳ್ಕೊಂಬಂದು ಆ ಒಂದು ಗುಂಡಿಗೆ ಒಳಗೆ ಅವ್ರು ಇಳಿಬಿಟ್ಟಿರುವಂತದ್ದನ್ನ ತೋರಿಸ್ತಾ ಇದೀವಿ ನಿಮ್ಗೂ ಕೂಡ. ಎಂತೆಂತ ದೃಶ್ಯಾವಳಿಗಳನ್ನ ನೋಡ್ಬೇಕು ಏನೋ ಗೊತ್ತಿಲ್ಲ. ಈ ಕೊರೋನಾದ ಸಂದರ್ಭದಲ್ಲಿ ಈ ರೀತಿಯಾದಂತಹ ದೃಶ್ಯಾವಳಿಗಳು ಬರಬಾರ್ದು ಅಂತ ಎಷ್ಟು ಅನ್ಕೊಂಡ್ರು ಕೂಡ ಪದೇ ಪದೇ ವರದಿ ಆಗ್ತಾನೆ ಇದಾವೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3 ಬಿಗ್ ಬ್ರೇಕಿಂಗ್. ಸಾರಿಗೆ ಬಸ್ ನಲ್ಲಿ ಮದ್ಯ ಸೇವನೆಯನ್ನ ಮಾಡಿದ್ದಾರೆ ಪ್ರಯಾಣಿಕರು. ಸಿಬ್ಬಂದಿ ಎದುರೇ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ. ಬೆಂಗಳೂರು ಯಾದಗಿರಿ ಮಾರ್ಗದ ಬಸ್ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಜುಲೈ 27ರಂದು ನಡೆದಂತ ಎಣ್ಣೆ ಪಾರ್ಟಿಯ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ ನಿಮ್ಗೆ. ತುಮಕೂರು ಬಳಿ ಊಟಕ್ಕೆ ಅಂತ ಬಸ್ ನಿಲ್ಲಿಸಿದಾಗ ಮದ್ಯ ಸೇವನೆಯನ್ನ ಮಾಡಿದ್ದಾರೆ. ಯಾದಗಿರಿ ಡಿಪೋಗೆ ಸೇರಿದಂತ K33F0447 ನಂಬರಿನ ಬಸ್ ಅದು. ಆ ಒಂದು ಬಸ್ ನ ಒಳಗಡೆ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ ಪ್ರಯಾಣಿಕರು. ಮಹಿಳೆಯರು ಮಕ್ಕಳಿದ್ದಂತ ಬಸ್ ನಲ್ಲೇ ಮದ್ಯ ಸೇವನೆಯನ್ನ ಮಾಡಿದ್ದಾರೆ. ಕುಡುಕನ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಇವನ್ ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲಿ ಮಹಿಳೆಯರು ಬೇರೆ ಇದಾರೆ, ಸುಮ್ನೆ ಕಿರಿಕ್ ತೆರೆದಿದ್ರೆ ಯಾರ್ ಜವಾಬ್ದಾರಿ? ಜವಾಬ್ದಾರಿ ಅಂದ್ರೆ ಅಲ್ಲಿರುವಂತ ಕಂಡಕ್ಟರ್ ಡ್ರೈವರೇ ಜವಾಬ್ದಾರಿ ಆಗ್ಬೇಕಾಗುತ್ತೆ. ಅಟ್ಲೀಸ್ಟ್ ಆ ಕಂಡಕ್ಟರ್ ಆದ್ರೂ ಹೇಳ್ಬೇಕಾಗಿತ್ತು, ಕುಡಿಬೇಡ್ರಪ್ಪ ಇಲ್ಲಾಂದ್ರೆ ಕೆಳಗಿಳಿಸ್ತೀನಿ ಅಂತ. ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಸುಮಾರು ಒಂದ್ 4 ಜನ ಇದಾರೆ ಅನ್ಸುತ್ತೆ. ಅದಕ್ಕೆ ಭಯಗೊಂಡು ಏನಾದ್ರೂ ಕಂಡಕ್ಟರ್ ಸುಮ್ಮನಾದ್ರ ಅಥವಾ ಅವರು ಕೂಡ ಇದ್ರ ಜೊತೆ ಜಾಯ್ನ್ ಆಗ್ಬಿಟ್ಟಿದ್ರ ಅದು ಕೂಡ ಗೊತ್ತಾಗ್ಬೇಕು. ಇಷ್ಟೇವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.